ಹೇಳ್ತಿರೋದೇನು? ಜಾಕ್ ಸತ್ತು ಅನಾತ್ಮ ಈ ಮೂರು ಜನ ಸಾಯಿಸಿದೆ ಅಂತಾನ? ಹಾಗಂತ ನಾನು ಅನ್ಕೊಂಡಿದ್ದೀನಿ ಸರ್. ಯಾಕಂದ್ರೆ ಆ ಮೂರು ಜನ ಸತ್ತಿರೋದು ಒಂದೇ ಡೇಟ್. March 28, 1993, March 28, 2007 ಆ್ಯಂಡ್ March 28, 2010. ನಾನು ಇದನ್ನೆಲ್ಲ ಇವಾಗ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬಿಕಾಸ್ ಟುಡೇ ಈಸ್ March 20. ಜಾಕ್ ಹುಟ್ಟಿದ ದಿನ. ರೀ, ನೀವು ಹೇಳ್ತಿರೋದು ನನಗೇನು ಅರ್ಥ ಆಗ್ತಾ ಇಲ್ಲ. ಸರಿ ಸರ್, ನಿಮ್ಗೆ ಅರ್ಥ ಆಗೋ ಥರನೇ ಹೇಳ್ತೀನಿ. ನೋಡಿ, ಇವನ ಹೆಸರು ಜಾಕ್ ಅಂತ. ಹುಟ್ಟು ಬೆಳೆದಿದ್ದೆಲ್ಲ ಇದೇವು. ಯಾವುದೋ ಒಂದು ಸಣ್ಣ ಪ್ರಾಪರ್ಟಿ ಇಶ್ಯೂಯಿಂದ ಅವ್ರ ತಂದೆನ ಕೊಂದಾಕಿದ್ರು. ಆಗ ಇವನ ವಯಸ್ಸು 19 ವರ್ಷ. ಅಪ್ಪನ್ನ ತುಂಬ ಹಚ್ಕೊಂಡಿದ್ದ. ಅವ್ರ ತಂದೆನ ಕೊಂದವ್ರನ್ನ ಕೊಂದು ಇವನು ಜೈಲ್ ಪಾಲಾದ. ಒಳಗಡೆ ಒಂದಷ್ಟು ಕಾಂಟ್ಯಾಕ್ಟ್ಸ್ನ ಬೆಳೆಸ್ಕೊಂಡು ಹೊರಗಡೆ ಬಂದ ಮೇಲೆ ಅವನು ಫಸ್ಟ್ ಕೈ ಹಾಕಿದ್ದೆ ಅವಳ ಟ್ರೇಡಿಂಗ್. ವಾಮಾಚಾರ ಮಾಡೋರು ಅದರ ರೆಕ್ಕೆ ಮತ್ತು ಉಗುರನ್ನ ಯೂಸ್ ಮಾಡ್ತಾ ಇದ್ರು. ತುಂಬಾನೇ ಡಿಮ್ಯಾಂಡ್ ಇತ್ತು. ಅವರೆಲ್ಲರಿಗೂ ಇವನೇ ಸಪ್ಲೈ ಮಾಡ್ತಾ ಇದ್ದ. ಅದ್ರ ಜೊತೆ ಇನ್ನೊಂದಷ್ಟು ದಂಧೆಗಳನ್ನು ಕೂಡ ಮಾಡ್ತಾ ಇದ್ದ. ಆ್ಯಂಡ್ ಸಿನ್ಸ್ ಹಿ ವಾಸ್ ಎ ಚೈನ್ ಸ್ಮೋಕರ್, ಅವನ ಫ್ರೆಂಡ್ ಸಪೋರ್ಟ್ ತಗೊಂಡು ಈ ಸಿಗರೆಟ್ ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡ. ಬ್ರ್ಯಾಂಡ್ ಹೆಸರು ದ ಡೇವಿಲ್ ಅಂತ. ಬ್ರ್ಯಾಂಡ್ ಎಷ್ಟು ಫೇಮಸ್ ಆಗಿತ್ತಂದ್ರೆ, ಚಾಕ್ ಅನ್ನೋ ಹೆಸರನ್ನ ಮರೆತು ಎಲ್ಲರೂ ಅವನನ್ನ ದ ಡೆವಿಲ್ ಅಂತ ಕರೆಯೋಕೆ ಶುರು ಮಾಡಿದ್ರು. ಹೋಗ್ತಾ ಹೋಗ್ತಾ ಅವನ ನೆಟ್ವರ್ಕ್ ಬೆಳೀತು. ಬಾಂಬೆ, ಚೆನ್ನೈ, ಹೈದರಾಬಾದ್, ಗೋವಾ, ಪ್ರತಿಯೊಬ್ಬರಿಗೂ ಇವನು ಸಪೋರ್ಟ್ ಬೇಕಾಗಿತ್ತು. ಇದರ ನಡುವೆ ಅವನಿಗೆ ಶತ್ರುಗಳು ಕೂಡ ಜಾಸ್ತಿ ಆಗ್ತಾ ಹೋದರು. ಆದರೆ ಅವನನ್ನು ಯಾರು ಏನೂ ಮಾಡೋಕ್ಕಾಗಲಿಲ್ಲ. ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟಲ್ಲಿ ಟೋಟಲ್ 6 ಜನ ಸಾಯಿಸಿ ಸುಟ್ಟಾಕ್ಬಿಟ್ಟಿದ್ದ. ಅದೇ ಅವನು ಮಾಡಿದ್ದು ದೊಡ್ಡ ತಪ್ಪು. ಯಾಕಂದ್ರೆ ಅದರಲ್ಲಿಬ್ರು ನಮ್ಮ ಡಿಪಾರ್ಟ್ಮೆಂಟ್ ಅವರು. ಎಲ್ಲಿ ಇದು ಜನಕ್ಕೆ ಗೊತ್ತಾಗಿ ಮರ್ಯಾದೆ ಹೋಗುತ್ತೆ ಅಂತ ಅದನ್ನು ಹಂಗೆ ಕವರ್ ಅಪ್ ಮಾಡಿಕೊಂಡು ಜಾಕ್ನ ಗಲ್ಲಿಗೇರಿಸಿದ್ರು. ಜಾಕ್ ಸತ್ತೋದ ಅಂತ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟೇ ಖುಷಿಪಟ್ರು. ಆದರೆ ಅವನು ಮತ್ತೆ ಬಂದಿರೋ ವಿಷಯ ಯಾರಿಗೂ ಗೊತ್ತಿಲ್ಲ. ಅವನ ಬಗ್ಗೆ ಬರೀ 2% ಮಾತ್ರ ಹೇಳಿದ್ದೀನಿ. ಹೇಳಬೇಕಾಗಿರೋದು ತುಂಬ ಇದೆ. ನನ್ನ ಅಸಂಪ್ಷನ್ ಕರೆಕ್ಟ್ ಆಗಿದ್ರೆ ಈವಾಗ ಅವನು ನಿಮ್ಮ ಕ್ವಾರ್ಟರ್ಸಲ್ಲಿ ನಿಮಗೋಸ್ಕರ ವೇಟ್ ಮಾಡ್ತಿರ್ತಾನೆ.